ಹೋದಲ್ಲಿ ಚೀನ ನಾಗರಿಕತೆಗೆ ಸಂಬಂಧಪಟ್ಟಂಗ ಸಾಂಸ್ಕೃತಿಕ ಕೊಡುಗೆಗಳು ಕಲೆ ಮತ್ತು ವಾಸ್ತುಶಿಲ್ಪ ಧರ್ಮ ಸಾಹಿತ್ಯ ಯಾವ ರೀತಿಯಾಗಿ ಚೀನಿಯರು ಕೊಡುಗೆಗಳನ್ನು ನೀಡಿದ್ರು ಅನ್ನೋದ್ರ ಬಗ್ಗೆ ಡಿಸ್ಕಷನ್ ಮಾಡಿದ್ವಿ. ಇವತ್ತಿನ ಅವಧಿಯಲ್ಲಿ ಚೀನ ನಾಗರಿಕತೆ ಕೊಡುಗೆಗಳಲ್ಲಿ ಮುಂದುವರೆದವಾಗ ತತ್ವಜ್ಞಾನ ಮತ್ತು ಧರ್ಮ ನೋಡಿ ಚೀನ ನಾಗರಿಕತೆಯ ಮೇಲೆ ಚೀನಾದಲ್ಲಿರುವಂತ ತತ್ವಜ್ಞಾನಿಗಳು ತಾವು ಬೋಧನೆ ಮಾಡಿರುವಂತ ಏನಪ್ಪ ಅಂದ್ರೆ ತತ್ವಗಳಿಂದ ಯಾವ ರೀತಿಯಾಗಿ ಚೀನಿಯರ ಧಾರ್ಮಿಕ ವಿಷಯಗಳ ಮೇಲೆ ಅತ್ಯಂತ ಗಾಢವಾದಂತ ಪರಿಣಾಮ ಬೀರುತ್ತೆ ಅನ್ನೋದನ್ನ ನಾವಿಲ್ಲಿ ಗಮನಿಸಬೇಕು. ನೋಡಿ ಚೀನಾದ ನಾಗರಿಕತೆಯಲ್ಲಿ ತತ್ವಜ್ಞಾನಿಗಳು ಅಂತ ನಾವು ತೆಗೆದುಕೊಂಡಾಗ ಪ್ರಮುಖವಾದಂತಹ ತತ್ವಜ್ಞಾನಿಗಳಾಗಿರುವಂತಹ ಲಾವೋಸೆ ಕನ್ಫ್ಯೂಷಿಯಸ್ ಹಾಗೂ ಮೆನ್ಷಿಯಸ್ ಅವರ ತತ್ವಗಳು ಚೀನಿಯರ ಧಾರ್ಮಿಕ ವಿಷಯದ ಮೇಲೆ ಬಹಳಷ್ಟು ಪ್ರಭಾವ ಬೀರಿದ್ವು ಅನ್ನೋದನ್ನು ನಾವು ಇಲ್ಲಿ ಗಮನಿಸ್ತೀವಿ. ಯಾವ ರೀತಿಯಾಗಿ ಇವರು ಬೋಧಿಸಿರುವಂತಹ ಬೋಧನೆಗಳು ಚೀನಿಯರ ಧಾರ್ಮಿಕ ವಿಷಯದ ಮೇಲೆ ಪ್ರಭಾವ ಬೀರಿದ್ವು ಅನ್ನೋದನ್ನು ನಾವೀಗ ಒಂದೊಂದಾಗಿ ನೋಡೋಣ. ಮೊದಲನೇದಾಗಿ ಲಾವೋತ್ಸೆ. ಲಾವೋತ್ಸೆ ಚೀನಾ ದೇಶದ ಮಹಾನ್ ತತ್ವಜ್ಞಾನಿಯಾಗಿದ್ದು ಸುಮಾರು ಕ್ರಿಸ್ತಪೂರ್ವ 600ರಲ್ಲಿ ಬದುಕಿದ್ದ ಅನ್ನೋದನ್ನು ನಾವಿಲ್ಲಿ ಗಮನಿಸಬಹುದು. ನೋಡಿ ಚೌ ದೊರೆಗಳ, ಯಾಕಂದ್ರೆ ಚೀನಾ ನಾಗರಿಕತೆಯನ್ನು ಸುಮಾರು 15ಕ್ಕೂ ಹೆಚ್ಚು ರಾಜಮನೆತನಗಳು ಆಳ್ವಿಕೆ ಮಾಡಿದ್ವು. ವಿಶೇಷವಾಗಿ ಚೌ ದೊರೆಗಳ ಆಳ್ವಿಕೆ ಕಾಲದಲ್ಲಿ ಗ್ರಂಥಾಲಯಗಳನ್ನು ಯಾವಾಗ ಏನಪ್ಪ ಅಂದ್ರೆ ರಚನೆ ಮಾಡಿದ್ರೆ ಆಗ ಸಾಹಿತ್ಯ ಸಂಗೀತ ಏನಪ್ಪ ಅಂದ್ರೆ ಸಾಕಷ್ಟು ವಿಷಯಕ್ಕೆ ಸಂಬಂಧಪಟ್ಟಂತಹ ಕೃತಿಗಳು ಕೂಡ ರಚನೆ ಆಯಿತು. ಅಂತಹ ಸಂದರ್ಭದಲ್ಲಿ ಚೌ ದೊರೆಗಳ ಆಳ್ವಿಕೆ ಕಾಲದಲ್ಲಿ ಲಾವೋತ್ಸೆ ರಾಜ ಗ್ರಂಥಾಲಯದಲ್ಲಿ ಏನಪ್ಪ ಅಂದ್ರೆ ಮೇಲ್ವಿಚಾರಕನಾಗಿ ಕಾರ್ಯವನ್ನ ನಿರ್ವಹಿಸ್ತಾ ಇದ್ದ. ಹೀಗೆ ಮೇಲ್ವಿಚಾರಕ ಗ್ರಂಥಾಲಯದ ರಾಜ ಗ್ರಂಥಾಲಯದ ಮೇಲ್ವಿಚಾರಕನಾಗಿ ಕಾರ್ಯವನ್ನ ನಿರ್ವಹಿಸುತ್ತಿರುವಂತಹ ಸಂದರ್ಭದಲ್ಲಿ ಅವತ್ತಿನ ಜೌ ದೊರೆಗಳ ಆಡಳಿತ ವ್ಯವಸ್ಥೆ ರಾಜಕೀಯ ವ್ಯವಸ್ಥೆ ಭ್ರಷ್ಟಾಚಾರದಿಂದ ತುಂಬಿ ತುಳುಕ್ತಾ ಇತ್ತು. ಅಂತಹ ಭ್ರಷ್ಟಾಚಾರದ ವಿರುದ್ಧ ಏನಪ್ಪ ಅಂದ್ರೆ ಸಿಡಿದೇಳ್ಬೇಕು, ಅದರ ವಿರುದ್ಧ ಏನಪ್ಪ ಅಂದ್ರೆ ತನ್ನದೇ ಆದಂತಹ ರೀತಿಯಲ್ಲಿ ಹೋರಾಟವನ್ನ ಮಾಡಬೇಕೆನ್ನುವಂತ ಉದ್ದೇಶದಿಂದ ಏನ್ ಮಾಡಿದಪ್ಪ ಅಂದ್ರೆ ಅವನು ಅಸಹ್ಯ ಮನೋಭಾವನೆಯಿಂದ ಚೀನಾ ದೇಶವನ್ನ ಬಿಟ್ಟು ಆ ಚೀನಾದ ದೂರದ ಪ್ರದೇಶದಲ್ಲಿ ಹೋಗಿ ಏನಪ್ಪ ಅಂದ್ರೆ ಒಂದು ಕೃತಿಯನ್ನ ಬರೀತಾನ. ಆ ಕೃತಿಯೇ ತಾವೋಚೆ ಚಿನ್ ಎನ್ನುವಂತ ಅಥವಾ ಜೀವನ ಮಾರ್ಗ ಎನ್ನುವಂತ ಕೃತಿಯನ್ನ ರಚನೆ ಮಾಡ್ತಾನ. ಮತ್ತು ಯಾವ ರೀತಿಯಾಗಿ ಏನಪ್ಪ ಅಂದ್ರೆ ಇಲ್ಲಿ ಮನುಷ್ಯ ಸಮಾಜದಲ್ಲಿ ಉತ್ತಮವಾದಂತಹ ಸಂಸ್ಕೃತಿ ನಡತೆ ಜೀವನವನ್ನ ನಡೆಸಬೇಕು ಎನ್ನುವಂತ ವಿಷಯದ ಕುರಿತಾಗಿ ತಾವು ಚಿಚ್ಚಿಂಗ್ ಎನ್ನುವಂತಹ ಅಥವಾ ಜೀವನ ಮಾರ್ಗ ಎನ್ನುವಂತ ಕೃತಿಯಲ್ಲಿ ತಿಳಿಸೋಣ ಅನ್ನೋದನ್ನ ನಾವಿಲ್ಲಿ ಗಮನಿಸುವುದು. ಈ ರೀತಿಯಾಗಿ ತನ್ನದೇ ಆದಂತ ಒಂದು ಪುಸ್ತಕವನ್ನು ಬರೆದ ನಂತರ ಅವನ್ನ ನೀಡಿರುವಂತ ಜಗತ್ತಿಗೆ ಅಥವಾ ಚೀನಿಯರಿಗೆ ನೀಡಿರುವಂತ ತತ್ವಜ್ಞಾನವನ್ನ ಏನಂತ ಕರಿತೀವಿ, ತಾವೋ ಸಿದ್ಧಾಂತ ಅಂತ ಹೇಳಿ ಕರಿತೀವಿ. ತಾವೋ ಸಿದ್ಧಾಂತ ಅಂತ ಹೇಳಿ ಲಾವೋತ್ಸೆ ನೀಡಿರುವಂತಹ ಚೀನಿಯರಿಗೆ ನೀಡಿರುವಂತ ತತ್ವಜ್ಞಾನದ ಸಂದೇಶವನ್ನ ತಾವೋ ಸಿದ್ಧಾಂತ ಅಂತ ಹೇಳಿ ಕರೀತೀವಿ. ಇವನು ನೀಡಿರುವಂತಹ ಬೋಧನೆಗಳು ಮೊದಲಿಗೆ ಅಹಿಂಸೆಯನ್ನು ಅಹಿಂಸಾ ಮಾರ್ಗದಲ್ಲಿ, ಯಾಕಪ್ಪ ಅಂದ್ರೆ ಹಿಂಸೆ ಅನ್ನೋದು ತುಂಬಿ ತೋರುತ್ತಿತ್ತು. ಅದರಿಂದ ಏನಪ್ಪ ಅಂದ್ರೆ ಅಹಿಂಸಾ ಮಾರ್ಗವನ್ನ ಬೋಧಿಸಬೇಕು. ಯಾವುದೇ ಒಂದು ಜೀವಿಗೂ ಕೂಡ ಏನಂದ್ರೆ ಕಷ್ಟವನ್ನ ನೀಡಬಾರದು ಎನ್ನುವಂತಹ ಮಾತನ್ನ, ಅದರ ಜೊತೆಗೆ ಸಮಾಜ ಜಾಣರನ್ನು ಗೌರವಿಸಬೇಕು ಮತ್ತು ಹೊಸತನವನ್ನ ವಿರೋಧ ಮಾಡಬಾರ್ದು ಎನ್ನುವಂತಹ ಮಾತನ್ನ ಹೇಳ್ತಾರೆ. ನೋಡ್ರಿ, ಯಾವಾಗಲೂ ಸಮಾಜದಲ್ಲಿ ಜಾನರಿಗೆ ಏನಪ್ಪ ಅಂದ್ರೆ ಪ್ರತಿಭೆಗಳಿಗೆ ಪ್ರೋತ್ಸಾಹವನ್ನ ನೀಡಬೇಕು. ಬೆಳೆಯುತ್ತಿರುವಂತ ವ್ಯಕ್ತಿಯನ್ನು ಕಂಡು ಹರ್ಷಪಟ್ಟು ಅವನ ಎತ್ತರಕ್ಕೆ ಏನಪ್ಪ ಅಂದ್ರೆ ಬೆಳವಣಿಗೆ ಬೇಕಾದಂತ ಸಹಾಯ ಸರ್ಕಾರವನ್ನು ಸಮಾಜದ ಸುತ್ತಮುತ್ತಲಿನ ಪರಿಸರದವರು ನೆರೆಹೊರೆಯವರು ಮನೆಯವರು ಸಹಕಾರವನ್ನು ನೀಡಿದಾಗ ಆ ವ್ಯಕ್ತಿ ಸಮಾಜದಲ್ಲಿ ಮತ್ತಷ್ಟು ಬೆಳೆಯುವುದಕ್ಕೆ ಸಾಧ್ಯ ಆಗುತ್ತೆ. ಹಂಗ ಹೊಸತನವನ್ನ ಅಥವಾ ಜಾನರನ್ನ ಗೌರವಿಸುವುದರ ಜೊತೆಗೆ ಅವರು ನೀಡುತ್ತಿರುವಂತಹ ಅಥವಾ ಅವರು ಮಾಡುವಂತಹ ಹೊಸ ಹೊಸ ಕಾರ್ಯಗಳಿಗೆ ಏನಪ್ಪ ಅಂದ್ರೆ ಸಮಾಜ ಏನ್ ಮಾಡ್ಬೇಕ್ರಿ, ಸಹಕಾರವನ್ನ ನೀಡ್ಬೇಕು. ಅದರ ಬದಲಾಗಿ ವಿರೋಧವನ್ನ ವ್ಯಕ್ತಪಡಿಸಬಾರ್ದು ಎನ್ನುವಂತ ಮಾತನ್ನ ಯಾರೇ ಲಾವೋತ್ಸೆಯಾರು. ಅದರ ಜೊತೆಗೆ ಪ್ರಾಮಾಣಿಕ ಕರ್ತವ್ಯ ನಿರ್ವಹಣೆಯನ್ನ ಮಾಡ್ಬೇಕು. ನಾವು ಯಾವುದೇ ಒಂದು ಕೆಲಸ ಸಣ್ಣದಿರಲಿ ದೊಡ್ಡದಿರಲಿ ಆ ಮಾಡುವಂತ ಕೆಲಸದಲ್ಲಿ ಶ್ರದ್ಧಾ ಭಕ್ತಿ ಮತ್ತು ಪ್ರಾಮಾಣಿಕತೆ ಏನ್ರಿ ಇರ್ಬೇಕು ಎನ್ನುವಂತ ಮಾತನ್ನ ಲಾವೋತ್ಸೆಯಾರು ನಾವು ಗಮನಿಸುತ್ತೇವೆ. ಈ ಎಲ್ಲಾ ಬೋಧನೆಗಳ ಜೊತೆಗೆ ಏನಪ್ಪ ಅಂದ್ರೆ ಲಾವೋತ್ಸೆ ನೀಡಿರುವಂತಹ ಮಹತ್ವದ ಹೇಳಿಕೆಗಳು ಚೀನಿಯರಿಗೆ ಅಂತ ನಾವು ತೆಗೆದುಕೊಂಡಾಗ ಹಿಂಸೆ ತನ್ನ ಗುರಿಯನ್ನ ಸೋಲಿಸುತ್ತದೆ. ಒಬ್ಬ ವ್ಯಕ್ತಿ ಜೀವನದಲ್ಲಿ ಏನು ಗುರಿಯನ್ನು ಇಟ್ಟುಕೊಂಡಿರ್ತಾನ ಅವನು ಏನಪ್ಪ ಅಂದ್ರ ಅಹಿಂಸಾ ಮಾರ್ಗದಿಂದ ತನ್ನ ಗುರಿಯನ್ನ ಅನುಸರಿಸಬೇಕು ಹೊರತು ಏನಪ್ಪ ಅಂದ್ರೆ ತನ್ನ ಗುರಿಗೆ ಏನ್ರಿ ಸಾಕಷ್ಟು ಹಿಂಸಾ ಕೃತ್ಯಗಳನ್ನ ಮಾಡೋದ್ರ ಮೂಲಕ ಗುರಿಯನ್ನ ತಲುಪಬಾರ್ದು. ಆ ಗುರಿ ಏನ್ರಿ ನಾವು ಹಿಂಸೆ ತನ್ನ ಗುರಿಯನ್ನು ಸೋಲಿಸ್ತದೆ. ನಾವು ಗುರಿಯನ್ನು ಇಟ್ಟುಕೊಂಡಿರ್ತೀವಲ್ಲ ಅದು ಮುಟ್ಟುವುದಕ್ಕ
ಏನಾಗ್ತೈತ್ರಿ ಅಡ್ಡಿಯನ್ನು ಮಾಡುತ್ತೈತಿ ಹಿಂಸಾ ಕೃತ್ಯಗಳು ಎನ್ನುವಂತ ಮಾತನ್ನ ಹೇಳಿದಾರೆ. ಅರಿವನ್ನು ಶಬ್ದಗಳಿಂದ ಸಂಭವಿಸಲು ಸಾಧ್ಯವಿಲ್ಲ. ಅರಿವು ಅಂದ್ರೆ ಜ್ಞಾನ. ಇಲ್ಲಿ ನಾವು ಪಡೆದುಕೊಂಡಿರುವಂತಹ ಜ್ಞಾನವನ್ನ ಏನಪ್ಪ ಅಂದ್ರೆ ಜ್ಞಾನದ ಭಂಡಾರವನ್ನ ಶಬ್ದಗಳಿಂದ ಏನಪ್ಪ ಅಂದ್ರೆ ಅವಾಚ್ಯ ಶಬ್ದಗಳಿಂದ ಅಥವಾ ಜಾಣರನ್ನ ಸಮಾಜ ಮೂದಲಿಸುವುದರಿಂದ ಏನಪ್ಪ ಅಂದ್ರೆ ನಮ್ಮಲ್ಲಿರುವಂತಹ ಜ್ಞಾನವನ್ನ ನಾಶಗೊಳಿಸುವುದಕ್ಕೆ ಸಮಾಜಕ್ಕೆ ಸಾಧ್ಯವಿಲ್ಲ ಎನ್ನುವಂತ ಮಾತನ್ನ, ಹಾಗೂ ಮನುಷ್ಯ ಒಳ್ಳೆಯವರಿಗೆ ಒಳ್ಳೆಯದನ್ನೇ ಮಾಡಬೇಕು ಮತ್ತು ಕೆಟ್ಟವರಿಗೂ ಕೂಡ ಒಳ್ಳೆಯದನ್ನ ಮಾಡಬೇಕು ಎನ್ನುವಂತಹ ಮಹತ್ವದ ಸಂದೇಶವನ್ನ ನೀಡಿದರು. ಯಾಕಂದ್ರೆ ಮನುಷ್ಯ ಯಾವಾಗಲೂ ಏನಪ್ಪ ಅಂದ್ರೆ ಸಂಘ ಜೀವಿ, ಅವನು ಯಾವಾಗಲೂ ಒಳ್ಳೆಯ ಕೆಲಸ ಕಾರ್ಯಗಳಿಗೆ ಹೆಚ್ಚು ಉತ್ತೇಜನ ನೀಡುವುದರ ಮೂಲಕ, ಒಳ್ಳೆಯ ಕೆಲಸಗಳನ್ನ ಮಾಡುವುದರ ಮೂಲಕ ಹೆಚ್ಚು ಜನಪ್ರಿಯ ಆಗುವುದನ್ನ ಕಂಡು ಸಹಿಸಲಾರದಂತ ಜನ ಆ ಒಳ್ಳೆಯ ಕೆಲಸವನ್ನು ಮಾಡುವಂತ ವ್ಯಕ್ತಿಗಳಿಗೆ ಕೆಟ್ಟದ್ದನ್ನ ಮಾಡಿದ್ರೂ ಕೂಡ ಆ ಕೆಟ್ಟದ್ದನ್ನು ಮಾಡುವಂತ ವ್ಯಕ್ತಿಗಳಿಗೂ ಕೂಡ ಏನಪ್ಪ ಅಂದ್ರೆ ಒಳ್ಳೆಯದನ್ನ ಬಯಸಬೇಕು ಎನ್ನುವಂತ ಮಾತನ್ನ ಎಕ್ಸಾಂಪಲ್ ಅಂತ ನಾವು ತೆಗೆದುಕೊಂಡಾಗ ಯೇಸು ಕ್ರಿಸ್ತ ಶಿಲುಬೆಗೆ ಏರಿಸುವಂತ ಸಂದರ್ಭದಲ್ಲಿ ನೋಡ್ರಿ, ಆ ರಾಜರ ಆಜ್ಞೆಯನ್ನು ಪಾಲಿಸುವಂತಹ ಆ ಸೈನಿಕರಿಗೆ ಬದಲಾಗಿ ಯೇಸು ಕ್ರಿಸ್ತ ಮೊರೆಯನ್ನು ಹೋಗ್ತಾನೆ. ಓ ದೇವರೇ, ಇವರು ಏನ್ ಮಾಡ್ತಾರೆ ಅನ್ನುವಂತ ಅರಿವು ಅವರಿಗಿಲ್ಲ. ಅವರಿಗೆ ಯಾವುದೇ ರೀತಿಯಾದಂತ ಶಿಕ್ಷೆಯನ್ನ ವಿಧಿಸಬೇಡ ಅಂತ ಹೇಳಿ ಆ ಸೈನಿಕರ ಬದಲಾಗಿ ಯೇಸು ಮೊರೆಯನ್ನ, ಅಂದ್ರೆ ಏನ್ರಿ ನಮಗೆ ಕೆಟ್ಟ ಮಾಡುವಂತಹ ವ್ಯಕ್ತಿಗಳು ಕೂಡ ನಾವು ದೇವರಲ್ಲಿ ಏನ್ರಿ ಒಳ್ಳೆಯದನ್ನು ಮಾಡ್ಬೇಕೆನ್ನುವಂತಹ ಪ್ರಾರ್ಥನೆಯನ್ನ ಸಂದೇಶವನ್ನ ಹೇಳಿದೆ. ನಿಸರ್ಗದ ವಸ್ತುಗಳು ಮೌನವಾಗಿ ಕೆಲಸ ಮಾಡ್ತವೆ. ಪ್ರಕೃತಿಯಲ್ಲಿರುವಂತಹ ಗಾಳಿ, ಮಳೆ, ಬೆಳಕು, ನೀರು ಎಲ್ಲವೂ ಏನಪ್ಪ ಅಂದ್ರೆ ಜೀವ ಸಂಕುಲ, ಸಸ್ಯ ಸಂಕುಲ, ಪ್ರಾಣಿ ಸಂಕುಲ ತನ್ನ ತನ್ನ ಕೆಲಸವನ್ನ, ದಿನನಿತ್ಯದ ಕೆಲಸವನ್ನು ಯಾವ ರೀತಿಗೆ ಮೌನವಾಗಿ ಮಾಡ್ತವೋ ಅದೇ ರೀತಿ ಮನುಷ್ಯನು ಕೂಡ ಏನಪ್ಪ ಅಂದ್ರೆ ಸಮಾಜದಲ್ಲಿ ತನ್ನ ಕೆಲಸದ ಜೊತೆಗೆ ಸಮಾಜದ ಏಳಿಗೆಗಾಗಿ, ಸಮಾಜದ ಅಭಿವೃದ್ಧಿಗಾಗಿ, ತನ್ನ ವೈಯಕ್ತಿಕ ಅಭಿವೃದ್ಧಿಯ ಜೊತೆಗೆ ದೇಶದ ಪ್ರಗತಿಗಾಗಿ ಕೂಡ ಶ್ರಮಿಸಬೇಕು ಎನ್ನುವಂತ ಮಾತನ್ನ ಹೇಳಿದ್ದನ್ನು ನಾವೆಲ್ಲ ಗಮನಿಸಿದ್ವಿ. ಕೊನೆಯ ಮಾತು, ನೀವು ಜಗಳವಾಡದಿದ್ದರೆ ನಿಮ್ಮೊಂದಿಗೆ ಯಾರೂ ಜಗಳವಾಡಲಾರರು. ನೋಡ್ರಿ, ನಿಮ್ಮ ಸಣ್ಣ ಸಣ್ಣ ವಿಷಯ ಸತ್ವ ಸಣ್ಣ ಪುಟ್ಟ ವಿಷಯಕ್ಕೆ ನೀವು ಮೊದಲಿಗೆ ಏನಪ್ಪ ಅಂದ್ರೆ ಕೋಪಗೊಂಡು ಜಗಳಕ್ಕೆ ಹೋದ್ರ ಮತ್ತಷ್ಟು ಜಗಳ ಅಂತಕ್ಕಲ್ಲ ವೈಮನಸ್ಸು ಜಾಸ್ತಿ ಆಗ್ತೈತಿ. ಅದರ ಬದಲಾಗಿ ಶಾಂತಿ, ಸಮಾಧಾನ, ಸಹಕಾರ ಮನೋಭಾವನೆ ಹೊಂದಿರುವುದರ ಜೊತೆಗೆ ಏನಪ್ಪ ಅಂದ್ರೆ ನೀವೇ ಯಾವುದೇ ವಿಷಯಕ್ಕೂ ಜಗಳವಾಡಲಿಲ್ಲ ಅಂದ್ರೆ ಯಾರು ನಿಮ್ಮ ಜೊತೆಗೆ ಜಗಳವನ್ನ ಆಡುವುದಿಲ್ಲ ಎನ್ನುವಂತ ಮಾತನ್ನು ಕೂಡ ಈ ರೀತಿಯಾಗಿ ಲಾವೋಚಿಸಿದ ಏನಪ್ಪ ಅಂದ್ರೆ ಒಂದು ಮಹತ್ವದವಾದಂತಹ ಸಂದೇಶವನ್ನ ತಮ್ಮ ಯಾವುದ್ರಿ ಜೀವನ ಮಾರ್ಗ ಅಥವಾ ಲಾವೋಚಿಚಿಂಗ್ ಎನ್ನುವಂತ ಪುಸ್ತಕದಲ್ಲಿ ಈ ರೀತಿಯಾದ ಮಹತ್ವವಾದಂತಹ ಹೇಳಿಕೆಗಳನ್ನ ನೀಡ್ಯಾರ ಅನ್ನೋದನ್ನ ನಾವಿಲ್ಲಿ ಗಮನಿಸುತ್ತೇವೆ. ಧನ್ಯವಾದಗಳು.